ರಾಜ್ಯ ವಿಶೇಷ ಪ್ರತಿನಿಧಿ ಸರ್. ಹೇಳಿ ಹೇಳಿ ಸರ್, ಅದೇ ಈಗ ತಾವು ಶಿಕ್ಷಣ ಇಲಾಖೆಯಿಂದ ಈಗ ತಾನೇ ಸ್ಟಾರ್ಟ್ ಮಾಡಿಸಿದೀರಾ ಒಂದು ಎಲ್ಲ ಶಾಲೆಗಳನ್ನ, ಯಾವ ರೀತಿ ನಡೀತಾ ಇದೆ ಸರ್? ಏನು ಎಲ್ಲ ಸಿದ್ಧತೆ ನಡೆಸಿದೀರಾ ಸರ್? ಎಲ್ಲ ಚೆನ್ನಾಗಿ. ಹಾಂ ಸರ್, ಈಗ ಹಲವಾರು ಇದ್ರಗಳಲ್ಲಿ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ಬಿಟ್ಟು ಒಂದು ಇದು ನಡೀತಾ ಇದೆ ಸರ್, ಯಾವ ರೀತಿ ಈಗಿಂದಾನೇ ಎಲ್ಲ ಇದು ಮಾಡಿದೀರಾ ಅಥವಾ ಕೆಲವು ಕಡೆ ಗೊಂದಲ ಇದೆ? ಇಲ್ಲ, ಗೊಂದಲ ಶುರು ಆದ್ರೆ ಗೊಂದಲ, ನಿಮ್ಗೆ ಶುರು ಯಾಕೆ ಗೊಂದಲ ಮಾಡಿದ್ರೆ ಗೊಂದಲ ಶುರುವಾತ? ಹಾಂ ಸರ್, ನಮ್ಮನ್ನ ವಿರೋಧಿಸು ಅಂತವ್ರು ಗೊಂದಲ ಅಷ್ಟೇ. ಹೌದಾ? ಕೆಲವರು ಪ್ರತಿಪಕ್ಷದವ್ರು ಏನ್ ಹೇಳ್ತಾರೆ, ಕೇಸರೀಕರಣ ಮಾಡ್ಲಿಕ್ಕೆ ಹೊರಟವ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಂದ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ. ಏನು ಇಲ್ಲದೆ ಇದ್ದಾಗ ಅದೇ ಹೇಳ್ಬೇಕಲ್ಲ, ಏನಾರು ಆರೋಪ ಕೇಳಿ ಪ್ರೂಫ್ ಇದ್ರೆ ವಿಕೆನ್ ಅಕ್ಸೆಪ್ಟ್. ಪ್ರೂಫ್ ಇಲ್ಲದೆ ಮಾತಾಡೋದಕ್ ನಾವೇನಿಲ್ಲ, ಅವ್ರ ಹತ್ರ ಏನ್ ಪ್ರೂಫ್ ಇದೆ ತಮ್ಮನ್ ಕುಡಿಯ. ಹಾ ಸರ್, ಈಗ ಕೆಲವು ಕಡೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳು ಸಂಖ್ಯೆ ಕಮ್ಮಿ ಇದ್ದಾಗ ಮರ್ಜ್ ಮಾಡ್ತಾರೆ ಅಂತ ಇದೆಯಲ್ಲ ಸರ್, ಅದು ಏನಾದ್ರು ಮರ್ಜ್ ಮಾಡ್ತಿರೋ ಅಥವಾ ಅಂದ್ರೆ ಮುಂದುವರಿಸ್ತೀರಾ ಸರ್? ಯಾವುದು ನಾವು ಮರ್ಜ್ ಮಾಡಲ್ಲ, ಯಾವ ಸ್ಕೂಲ್ನು ಕ್ಲೋಸ್ ಮಾಡಲ್ಲ. ಹಾ ಸರ್, ಈಗ ಶಿಕ್ಷಕರು ಸಾಕಷ್ಟು ಕ್ಷೇತ್ರದಲ್ಲಿ ಶಿಕ್ಷಕರು ಕೊರತೆ ಇದೆ ಹಲವಾರು ಶಾಲೆಗಳಲ್ಲಿ, ಅತಿಥಿ ಶಿಕ್ಷಕರು ನೇಮಕ ಮಾಡ್ಕೋತೀರಾ ಸರ್ ಹೆಂಗೆ ಅಥವಾ ಹಂಗೆ ಇದ್ ಮಾಡ್ತೀರಾ? ಆಗಿದೆಯಲ್ಲಪ್ಪ, ಆಗಿರೋದನ್ನೇ ಕ್ವಶನ್ ಕೇಳ್ತಿರಲ್ಲಪ್ಪ. ಅತಿಥಿ ಶಿಕ್ಷಕರು 21,000 ಜನ ಕೆಲಸ ಮಾಡ್ತೀರಲ್ಲಪ್ಪ ನನ್ನ ಮನೆಯಿಂದನೆ. ಸರಿ ಸರ್, ಈಗ ಕೆಲವು ಭಾಗದಲ್ಲಿ ಶಿಥಿಲಗೊಂಡಿದ್ದಾವೆ ಶಾಲೆಗಳು ಅಂತ ಹೇಳ್ಬಿಟ್ಟು ಈಗ ಇದು ನೋಡಪ್ಪ, ಇದು ಹರಿಯೋ ನೀರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಳೆ ಹೊಸ ಆದಂಗ ಒಂದು ಕಡೆದಾಗುತ್ತೆ, ಒಂದು ಹೊಸ ಬರುತ್ತೆ, ಹಳೆದಾಗತ್ತೆ, ಹೊಸ ಬರುತ್ತೆ. ವರ್ಷ ಆದಂಗೆಲ್ಲ ವರ್ಷ ವರ್ಷ ಆದಂಗೆ ಇದಾಗ್ತದೆ. 48,000 ಶಾಲೆ ನಮ್ಗೆ ಸ್ಕೂಲ್ ಸೇರೋರು 71,000 ಶಾಲೆ ರನ್ ಮಾಡ್ತಾ ಇದೀವಿ. ಅದರಲ್ಲಿ ಒಂದ್ 5,000-10,000 ಶಾಲೆಯಲ್ಲಿ ಚಿತ್ರವಾಗಿರುತ್ತೆ, ಇನ್ನೊಂದು ಸಲ ತುಂಬಾ ಒಳ್ಳೆ ಬಿಲ್ಡಿಂಗ್ ಇರುತ್ತೆ, ಒಂದ್ಸಲ ಬಿಲ್ಡಿಂಗ್ ಇರೋದ್ರಲ್ಲಿ ಮಾತ್ರ ಇರಲ್ಲ, ಇನ್ನೊಂದ್ರ ಮಾತ್ರ ಇದ್ರ ಬಳಿ ಬಿಲ್ಡಿಂಗ್ ಇರಲ್ಲ. ಪ್ರತಿ ವರ್ಷ ಮಾಡ್ತಾನೆ ಇದೆ, ಯಾವಾಗ್ಲೂ ಏನ್ ಬಿಟ್ಟಿರಲ್ಲ. ಹಾ ಸರ್, ಒಬ್ಬ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಮತ್ತೆ ಪೋಷಕರಿಗೆ ಶಿಕ್ಷಣ ಸಚಿವರಾಗಿ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಮಕ್ಕಳಿಗೆ? ಸಂದೇಶ ಕೊಡಕ್ ನಾ ಏನು ಅನ್ಸಿಲ್ಲ ಸರ್. ಹಂಗಲ್ಲ, ಏನು ಶಾಲೆ ಕಳಿಸಿ ಅನ್ನೋದ್ರ ಬಗ್ಗೆ ಖಂಡಿತ ಇಲ್ಲ ಇಲ್ಲಪ್ಪ. ಹಾ ಸರ್, ಕಳಿಸಿದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು 15 ದಿನ ಮುಂಚೆ ಸರ್ಕಾರದ ಎಕ್ಸ್ಪೆಕ್ಟರ್ ಇಷ್ಟೊಂದು ಖರ್ಚು ಬಂತು, ಅದನ್ನ ಮಕ್ಕಳ ಶಿಕ್ಷಣಕ್ಕೋಸ್ಕರ ಪೆಂಡಿಂಗ್ ಬ್ಯಾಗ್ ನಮ್ಮ ಮಕ್ಕಳ ಶಾಲೆ. ಹಾ ಸರ್, ಈಗ ಅಲೋ ಸರ್, ಮತ್ತೆ ಈಗ 2 ವರ್ಷ ಕಂಟಿನ್ಯೂ ಆಗಿದಿರಲ್ಲ ಸರ್, ಮತ್ತೆ 2 ವರ್ಷ ಮುಗಿತಾ ಬಂತು, ಏನು BO ಅವರು ಮತ್ತೆ ಏನಾರು ಇದ್ದು ಅವ್ರನ್ನೇ ಮುಂದುವರ್ಸ್ತಿರೋ ಹೆಂಗೆ ಸರ್ ಸರ್ಕಾರದ ಒಂದು ಇದ್ರ ಮುಖಕಾರ? ಅವೆಲ್ಲ ಸರ್ಕಾರ ಅಲ್ಲಿಲ್ಲ, ಅವಶ್ಯಕತೆ ಏನೇನಿದೆಯೋ ಅಲ್ಲಿ ನಿರ್ಣಯ ತಗೊಳ್ಳಪ್ಪ. ಹಾ ಸರ್, ಅದನ್ನು ಅಡ್ಮಿನಿಸ್ಟ್ರೇಟಿವ್ ಇದನ್ನೆಲ್ಲ ಬರಕ್ಕ ಬರೋದು. ಹಾ ಸರ್, ಉತ್ತರ ಕರ್ನಾಟಕದ ಬಗ್ಗೆ ಸರ್ ಸ್ವಲ್ಪ, ಸಾಕಷ್ಟು ಶಾಲೆಗಳು ಇವಾಗೂ ಸಹ ಇದಾಗಿದಾವೆ, ಅರ್ಧಂಬರ್ಧ ಕೆಲಸ ನಡೀತಾವ್ ಸರ್, ಅದಕ್ಕೋಸ್ಕರ ಸರ್ ಶಾಲೆಗಳು ಶಿಥಿಲಗೊಂಡು, ಹಾಗಾಗಿ ತಾವೇನಾದ್ರು ಖುದ್ದಾಗಿನ ಭೇಟಿ ಕೊಡ್ತೀರಾ ಸರ್ ಈ ಕಡೆ ಭಾಗಕ್ಕೆ? ಅಲ್ಲ ಸರ್, ಈ ಮತ್ತೆ ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಸರ್, ಆದ್ರೂ ಹೆಚ್ಚೆ ಭಾಗದಲ್ಲಿ ಶಾಲೆಗಳು ತುಂಬಾ ಚೆನ್ನಾಗಿವೆ. ಹಾ ಸರ್, ಬಿಲ್ಡಿಂಗ್ಗೆ ಹೈದರಾಬಾದ್ ಕರ್ನಾಟಕದ ಎಲ್ಲ MLAಗಳು ಸಾಕಷ್ಟು ದುಡ್ಡು ಹಾಕಿ ಶಾಲೆಗಳು ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅಲ್ಲಿರೋದು ಮೇಷ್ಟ್ರು ಕೊಟ್ಟೆ, ಅದಕ್ಕೋಸ್ಕರ 8,000 ಜನ ಮೇಷ್ಟ್ರು ತಗೊಂತಾ ಇದೀವಿ ಅಲ್ಲಿ, ಅದೇ ಬಾತ್ರಲ್ಲಿ. ಹಾ ಸರ್, ಸರಿ ಸರ್, 8,000 ಜನ ನಮ್ ಕರೆಕ್ಟ್ ಆದ್ರೆ ಮೇಷ್ಟ್ರನ್ನ ಸ್ವಲ್ಪ ಮಟ್ಟಿಗೆ ಮೇಷ್ಟ್ರು ಬಗೆ. ಹೌದಾ ಸರ್, ಯಾವ್ದೇ ರೀತಿ ಮರ್ಜ್ ಮಾಡಲ್ಲ ಸರ್ ಈಗ, ಏನಪ್ಪಾ ಅಂದ್ರೆ 6 ಜನ ಮಕ್ಳು ಇರೋದಂತ ಶಾಲೆನೂ ಮುಂದುವರಿಸ್ತೀರಾ? ಈಗ ಒಂದು ಇನ್ಸಿಡೆಂಟ್ ಆಗಿದೆ ಸರ್, ಈಗ ಮಧುಗಿರಿ ಒಂದು ತಾಲೂಕಿನ ಒಂದು ಹಳ್ಳಿ ಮರದಳ್ಳಿಲಿ ಒಂದು ಇದ್ ಬಂದಿದೆ ಸರ್, ಏನಪ್ಪಾ ಅಂತಂದ್ರೆ ಹೋದ್ ಸಲ ಅಕಾಡೆಮಿಕ್ ಇಯರ್ ಮುಗಿಯುವಾಗ 6 ಜನ ಇದ್ರಂತೆ, ಈ ಸಲ BOಗೆ ಶಾಲೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಲ್ಲಮ್ಮ ಸ್ಟಾರ್ಟ್ ಮಾಡ್ಸಕ್ ಆಗಲ್ಲ ಅಂತ BOರೇ ಡೈರೆಕ್ಟ್ ಆಗಿ ಹೇಳ್ತಾವ್ರ ಅಂತ ಇರ್ತಕ್ಕಂತ ಪೋಷಕರಿಗೆ. ಹೊಸ ಶಾಲೆ ಶುರು ಮಾಡ್ತಿಲ್ಲ ಅನ್ನೋದು ಬಿಟ್ರೆ, ಕ್ಲೋಸ್ ಆಗಿದ್ದ ಶಾಲೆಯನ್ನ ಮತ್ತೆ 6 ಮಕ್ಳು 5 ಮಕ್ಳು ಮಾಡ್ತಿಲ್ಲ ಅಂದ್ರೆ ಇರುವಂತ ಶಾಲೆ ಯಾವ್ದನ್ನು ಕ್ಲೋಸ್ ಮಾಡ್ತಿಲ್ಲ. ಹಾ ಸರ್, ನೀವು ಶಾಲೆ ಮಾಡೋದು ಹಳ್ಳಿಯವರ ಶೋಕಿಗೋ ಅಥವಾ ಪಾಠ ಮಾಡ್ಕೋತೋ ಸರ್? ಹಂಗಲ್ಲ, ಈಗ ಸರ್ಕಾರಿ ಶಾಲೆ ನೋಡಿ ನೋಡಿ, ನಾನು ಕೇಳ್ತೀನಿ ಎಂದುಕೋಬೇಡಿ. ಶಾಲೆ ಅಂದ್ರೆ ಏನಿರ್ಬೇಕು? ಶಾಲೆ ಅಂದ್ರೆ ಏನು ಬೇಸಿಕಲಿ? ಶಾಲೆ ಅಂದ್ರೆ ಒಂದು ಮಕ್ಕಳುಗಳು, ಸರ್ಕಾರಿ ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ಮತ್ತೆ ಒಂದು ಕಟ್ಟಡ ಇರ್ಬೇಕು. ಮಕ್ಕಳು ಬಂದೋಗೋದು ಕಟ್ಟಡ ಶಾಲೆನೋ, ಮದುವೆ ಮಾಡೋದು ಶಾಲೆನೋ? ಶಿಕ್ಷಣ ಕೊಡ್ತಕ್ಕಂಥದ್ದು ಸರ್, ಒಂದು ಕಟ್ಟಡ ವ್ಯವಸ್ಥೆ ಕೊಟ್ಟು ಶಿಕ್ಷಣ ಶಿಕ್ಷಣ ಕೊಡು, ಕಟ್ಟಡ ಅಲ್ಲ, ಶಿಕ್ಷಣ ಕೊಡೋದೇ ಶಾಲೆ. ಹಾ ಸರ್, ಅದು ದೇವಸ್ಥಾನ ನಡೀತಿತ್ತು, ಮರಳು ಮೇಲೆ ನಡೀತಿತ್ತು,
ಛತ್ರದಲ್ಲಿ ನಡೀತಿತ್ತು ಅಲ್ಲ, ಶಾಲೆ ಮೊದಲನೇ ತಾಸಿ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತದಕ್ಕೆ, ಶಿಕ್ಷಣದ ಜ್ಞಾನವನ್ನ ಕೊಡೋದಕ್ಕೆ ಶಾಲೆ ಅಲ್ವೇನಪ್ಪ. ಒಂದ್ರಿಂದ ಏಳನೇ ತಾಸಿಗೆ ಇಬ್ರು ಟೀಚರ್ ನಿಂತ್ಬಿಟ್ಟು ನಾವು ಶಾಲೆ ನಡೆಸ್ತಿದೀವಿ, ಮಕ್ಳು ಪಾಠ ಹೇಳ್ಕೊಡ್ತಿದೀವಿ ಅಂತ ಮಕ್ಳು ನ್ಯಾಯ ಕೊಡ್ತೀವಿ ಏನಪ್ಪ ಸರ್ ಅಲ್ಲಪ್ಪ. ಯೋಚನೆ ಮಾಡ್ಬೇಕು ನೀವಂತ, ಅದು ಪ್ರಶ್ನೋರು ಪತ್ರಿಕೋದ್ಯಮಿಗಳು ಅಂತೀರಾ, ಅದಕ್ಕೋಸ್ಕರ ಒಂಚೂರು ಯೋಚನೆ ಮಾಡ್ಬೇಕು. ನಾವು ಮಕ್ಳು ನ್ಯಾಯ ಒದಗಿಸ್ಬೇಕು ಅನ್ನೋದಾದ್ರೆ ಮಕ್ಳು ಪಾಠ ಹೇಳ್ಕೊಡ್ಬೇಕು, ಶೂ ಕೊಡ್ತೀವಿ, ಬ್ಯಾಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಮಕ್ಳುಗಳಿಗೆ ಫಸ್ಟ್ ಗೆ ಪ್ರಿಫರೆನ್ಸೀಸ್ ಫಸ್ಟ್ ಗೆ ಅವ್ರಿಗೆ ಒಂದು ಶಿಕ್ಷಣ ಕೊಡ್ಬೇಕು ಸರ್. ಪಾಠ ಹೇಳ್ಕೊಡೋದು ತುಂಬಾ ಬಂದಿದೆ, ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕು. ಪಾಠ ಹೇಳ್ಕೊಡ್ಬೇಕು ಅನ್ನೋದಾದ್ರೆ ಟೀಚರ್ಸ್ ಅನ್ನುವಂಥವ್ರು ತಮ್ಮ ಮಕ್ಕಳಲ್ಲೂ ಶಾಲೆಯಿಂದ ಮಕ್ಕಳಲ್ಲಿ ಓದ್ಬೇಕು ಅಂತ ಯಾವಾಗ ಬರುತ್ತೆ ಅಂತ ಆಗುತ್ತೆ, ಕಾಂಪಿಟೇಷನ್ ಇದ್ರಷ್ಟೇ ಬರುತ್ತೆ. ಕಾಂಪಿಟೇಷನ್ ಇಲ್ಲದೆ ಒಂದೇ ಮಗುವಿಗೆ ಪಾಠ ಮಾಡುವಂತ ಟೀಚರ್ ಹೇಳಿದ್ರೆ ಟೀಚರ್ಗೂ ಇಂಟ್ರೆಸ್ಟ್ ಬರಲ್ಲ. ಮಗುಗೂ ಕಲಿಬೇಕು ಅಂದಲ್ಲ, ಮಗು ಬರೀ ಟೀಚರ್ ಇಂದ ಮಾತ್ರ ಕಲಿಯಲ್ಲ, ಫ್ರೆಂಡ್ಸ್ ಇಂದ ಕಲಿಯತ್ತೆ, ಆಟಾಡ್ತಾ ಕಲಿಯತ್ತೆ, ನಕ್ತಾ ಕಲಿಯತ್ತೆ, ಡ್ಯಾನ್ಸ್ ಮಾಡ್ತಾ ಕಲಿಯತ್ತೆ ಮಕ್ಕಳು. ನೀವು ಒಂದ್ ಮಕ್ಕಳು, ಮೂರ್ ಮಕ್ಕಳು, ಐದು ಮಕ್ಕಳು ಶಾಲೆ ಒಂದರಿಂದ ಐದನೇ ಕ್ಲಾಸ್ ಅಲ್ಲಿ ಇದ್ರೆ ಎಷ್ಟು ಮಟ್ಟಿಗೆ ಆ ಮಕ್ಕಳಿಗೆ ಶಿಕ್ಷಣ ಬರುತ್ತೆ ಅನ್ನುವಂಥದ್ದು ಒಂದು ಈಚಿನ ಅಧ್ಯಯನಗಳು ರಿಪೋರ್ಟ್ ಮಾಡ್ತಾ ಇದೆ. ರಿಪೋರ್ಟ್ ಮಾಡ್ತಿರೋದಲ್ಲ ಅಧ್ಯಯನ ರಿಪೋರ್ಟ್ ಮಾಡ್ತಿರುವಂತದ್ದು, ಶಾಲೆ ಅಂದ್ರೆ ಬರೀ ಕೊಠಡಿ ಅಲ್ಲ, ಶಾಲೆ ಅಂದ್ರೆ ಬರೀ ಮೇಸ್ಟ್ ಅಲ್ಲ, ಶಾಲೆ ಅಂದ್ರೆ ಬರೀ ಮಕ್ಕಳಲ್ಲ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್ ಸರ್. ಈಗೆಲ್ಲ ವಿಷಯಗಳು ಶಿಕ್ಷಣ ನೀತಿಯಲ್ಲಿ ಏನಾದ್ರು ಅಳವಡಿಸಿದೆಯಾ ಸರ್? ಈ ರೀತಿ ಮಾಡಿದ್ದಾರೆ ಅವರು, ಅದಕ್ಕೆ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಹೇಳಿದಾರ ಅಂತ ಅರ್ಥ. ಸ್ಕೂಲ್ ಕಾಂಪ್ಲೆಕ್ಸ್ ಎಲ್ಲಿಂದ ಶುರುವಾಗಬೇಕು ಅಂದ್ರೆ ಮೂರನೇ ವರ್ಷದ ಮಗುವಿನಿಂದ ಹನ್ನೆರಡನೇ ಕ್ಲಾಸ್ ಮುಗಿಯೋ ತನಕ ಒಂದೇ ಕಡೆ ಇರ್ಬೇಕು. ಮತ್ತೆ ದೊಡ್ಡ ಮಕ್ಕಳ ಜೊತೆ ಸಣ್ಣ ಮಕ್ಕಳು ಬೆರಿಬೇಕು ಸರ್. ಈ ತರದ ಎಲ್ಲವನ್ನು ಅಡ್ಜಸ್ಟ್ ಮಾಡಿದ್ದಾರೆ. ಆದ್ರೆ ಒಂದೇ ಸಲ ಕರೆಕ್ಟ್ ಏನಂತಿಲ್ಲ, ಆಗಲ್ಲ. ಯಾವುದೇ ದೇಶದಲ್ಲಿ ಯಾವುದೇ ಒಂದು ಹೊಸ ಸಿಸ್ಟಮ್ ಓವರ್ ನೈಟ್ ಚೇಂಜ್ ಮಾಡಿ ಮಾಡಕ್ಕಾಗಲ್ಲ. ಹಂತ ಮಾಡ್ತಾರೆ. ಸರ್ ಕೊನೆ ಪ್ರಶ್ನೆ ಸರ್, ಈಗ ಹಲವಾರು ಒಂದು ಬಿಒ ಕಚೇರಿಗಳು ಸಾಕಷ್ಟು ಸೋರ್ತಾವ ಸರ್ ಈ ಕಡೆ ಭಾಗದಲ್ಲಿ, ಒಂದು ಕಿತ್ತೂರು ಇರ್ಬೋದು, ಸಾಕಷ್ಟು ವರದಿಗಳು ಮಾಡಿದ್ವಿ. ಹಾಗಾಗಿ ವರದಿ ಮಾಡಿದ್ದನ್ನೆಲ್ಲ ನಾವು ಅಡ್ರೆಸ್ ಮಾಡಕ್ ಶುರು ಮಾಡ್ಬಿಟ್ರೆ ನಮ್ಗೆ ಟೋಟಲ್ ಬಜೆಟ್ ಒಂದ್ ವರ್ಷದ ಪೂರ್ತಿ ಬಜೆಟ್ ಎಲ್ಲಾ ತೆಗೆದಾಕ್ಬಿಟ್ಟು ಶಾಲೆ ಕೊಟ್ಟರೆ ಅಡ್ರೆಸ್ ಮಾಡ್ತೀವಿ ನೋಡೋಣ ಸರ್. ಈಗ ಎಸ್ಎಲ್ ಸರ್ ನೋಡೋಣ, ಇದೆಲ್ಲ ಸೋಸ. ನೀವ್ ಹೆಂಗ್ ಮನೆ ನಡೆಸ್ತಿರೋ ಹಂಗೆ ನಾವು ಸರ್ಕಾರ ನಡೆಸೋದು. ಕೊಡುವ ಹಣದಲ್ಲಿ ಎಷ್ಟ್ ಖರ್ಚು ಮಾಡಬಹುದು, ಯಾವ್ದಾದ್ರು ಖರ್ಚು ಮಾಡ್ಬೇಕು, ಯಾವ್ದು ಆದ್ಯತೆ ನೋಡ್ಕೊಂಡೆ ಖರ್ಚು ಮಾಡೋದಣ್ಣ. ಅದೇ ತರನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ ಅಟ್ಲೀಸ್ಟ್ ದುರಸ್ತಿ ಯಾರು ಮಾಡಿಸಬಹುದಲ್ಲ ಸರ್, ಕಳೆದ 10 ವರ್ಷಗಳಿಂದ ಏನಿರುತ್ತಿದೆ. ತಾವು ತುಂಬಾ ಕ್ರಿಯೇಟ್ ಈ ಸಂದರ್ಭದಲ್ಲಿ ಮಾಡಬೇಕು ಅಂದ್ರೆ ದುಡ್ಡು ಬೇಕಲ್ಲ ಸರ್, ಹಿಂದೆ ದುಡ್ಡು ಬೇಕು ಸರ್, ಎತ್ತಿ ಬೇಕು ಎಲ್ಲ ಆಗ್ಬೇಕು. ದೇಶದಲ್ಲಿ ಓವರ್ ನೈಟ್ ಆಗಲ್ಲ. ಮುಂಚೆ ನೀ ಪುಟ್ಟನಾಗಿದ್ದ ನಿಮ್ಮ ಹಳ್ಳಿ ಕೆಲಸ ನೋಡಿಸ್ತೇನ ಇರ್ಲಿಲ್ಲ ಸರ್. ಈಗ ಆಗ್ತಾ ಇದೆ ತಾನೆ, ಮಗು ನೆಡ್ದಂಗಪ್ಪ ನಾವು ಅದನ್ನ ಹೇಳೋದು. ಮತ್ತು ಮಗುಸ್ತವತ್ತೆ, ಆಮೇಲೆ ಮುಂದೆ ಈಜತ್ತೆ, ಆಮೇಲೆ ಅಮ್ಗಾಲ್ ಇಡತ್ತೆ, ಆಮೇಲೆ ನಿಂತ್ಕೊಳತ್ತೆ, ಆಮೇಲೆ ನಡೆಯುತ್ತೆ. ಸರ್ಕಾರ ಹೋಗುತ್ತೆ ನಿಮ್ಮೆಂತವರೆಲ್ಲ ಸಹಕಾರ ಇದ್ರೆ ಚೆನ್ನಾಗಿ ಮಾಡತ್ತ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.